ಆಕಾಶವಾಣಿ ಮೈಸೂರು. ಮತ ಹಾಕೋಣ ಬನ್ನಿ, ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಗಳಾಗಿರುವ ಹಿರಿಯ ಸಾಹಿತಿ, ಚಲನಚಿತ್ರ ಕಥೆ ಬರಹಗಾರ ಹಾಗೂ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಭುಸ್ವಾಮಿ ಮಳಿಮಠ್. ಕೇಳುಗರೆ ನಮಸ್ಕಾರ. ಈಗ ನಮ್ಮ ಜೊತೆಗೆ ಹೆಸರಾಂತ ಸಾಹಿತಿ, ರಂಗಕರ್ಮಿ, ಚಲನಚಿತ್ರ ಕಥೆ ಬರಹಗಾರರು, ನಟ, ನಿರ್ದೇಶಕರು, ಸಂಘಟಕರು ಇದೆಲ್ಲ ಆಗಿರುವಂತಹ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ. ಈ ಬಾರಿಯ ನಮ್ಮ ಸಾರ್ವತ್ರಿಕ ಚುನಾವಣೆಗೆ ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ. ನಮಸ್ತೆ. ನಮ್ಮ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ಸರ್. ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರ್, ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ಹಾಗೇನೆ ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದು ನಿಮ್ಮ ಮೊಟ್ಟ ಮೊದಲ ಅನುಭವ ಏನಲ್ಲ? ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಹಿರಿಯ ಸಾಹಿತಿಗಳಾಗಿ ಸಾಮಾಜಿಕವಾಗಿ ಯಾವುದೇ ಚಿಂತನೆಗಳಿರ್ಬೋದು, ತೊಡಕುಗಳಿರ್ಬೋದು, ಹೋರಾಟಗಳಿರ್ಬೋದು, ಈ ಎಲ್ಲಾ ಸಂದರ್ಭಗಳಲ್ಲಿ ತಾವು ಭಾಗವಹಿಸ್ತಾ ಬಂದಿದ್ದೀರಿ. ಈಗ ಸಾರ್ವತ್ರಿಕ ಚುನಾವಣೆ 2024, ಈ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮತದಾರರು ಮತ್ತು ಸಮಸ್ತ ಕರ್ನಾಟಕದ ಮತದಾರರಿಗೆ ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಯಾಗಿ ಏನನ್ನ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲಿಗೆ ಈ ರಾಯಭಾರಿಯ ಕೆಲಸವನ್ನ ನನಗೆ ಒಪ್ಪಿಸಿದ್ದಕ್ಕೆ ನಾನು ಬಹಳ ಗೌರವದಿಂದ ವಿನಮ್ರನಾಗಿ ಅದನ್ನು ಸ್ವೀಕರಿಸಿದ್ದೇನೆ. ಆಡಳಿತ ವರ್ಗ ಇದಕ್ಕೆ ಆಯ್ಕೆ ಮಾಡಿದೆ. ಇದು ಅತ್ಯಂತ ಸಂತೋಷದಿಂದ ಮತ್ತು ಗುರುತರವಾದ ಜವಾಬ್ದಾರಿ ಅಂತ ಹೇಳಿ ಮಾಡಬೇಕಾದ್ದು ನನಗೆ ಗೌರವವನ್ನು ತಂದು ಕೊಟ್ಟಿದೆ ಅಂತ ನಾನು ಭಾವಿಸಿದೆ. ಅದಕ್ಕಾಗಿ ನಾನು ಅವರಿಗೆ ಋಣಿ. ಇನ್ನು ನನ್ನ ಪ್ರೀತಿಯ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ಅವರಿಗೆ ಗೊತ್ತಿಲ್ಲದ ಯಾವುದೋ ಹೊಸದನ್ನ ಹೇಳ್ತೀನಿ ಅಂತಕ್ಕಂತಹ ಯಾವುದೇ ಉದ್ದಟತನ ನನಗಿಲ್ಲ. ಯಾಕೆಂದ್ರೆ ಸಾಮಾನ್ಯ ಪ್ರಜೆ ಯಾವಾಗಲೂ ತುಂಬಾ ಸೂಕ್ಷ್ಮ ಮತಿಯಾಗಿರ್ತಾನೆ. ಎಲ್ಲಾ ಚಿಂತನ ಮಂಥನಗಳು ಅವನಲ್ಲಿ ನಡೆದಿರುತ್ತೆ. ಈ ಸಂದರ್ಭದಲ್ಲಿ ಒಂದು ಈ ತರ ಒಂದು ರಾಯಭಾರಿ ಅಥವಾ ನನ್ನಂಥವರು ಮಾತನಾಡಬಹುದಾದ ಏನು ಅಂದ್ರೆ, ಒಮ್ಮೆ ಆ ವಿಚಾರವನ್ನ ಮುನ್ನೆಲೆಗೆ ತಂದು ಒಂದು ಸ್ವಲ್ಪ ನೆನಪು ಮಾಡಿಕೊಟ್ಟು ಅದನ್ನ ಒಂದು ಜಾಗೃತಿ ಉಂಟು ಮಾಡತಕ್ಕಂಥದ್ದು ಅಷ್ಟೇ. ಚುನಾವಣೆಗೆ ಸಂಬಂಧಪಟ್ಟಂತಹ ಅಧಿನಿಯಮಗಳು ಏನಿದೆ ಅವುಗಳನ್ನೆಲ್ಲ ನಾವು ಕೇವಲ ಒಂದು ನಿಯಮಗಳು, ಸರ್ಕಾರಿ ಕಾನೂನುಗಳು ಅಂತ ಪರಿಗಣಿಸದೆ ಅತ್ಯಂತ ವೈಯಕ್ತಿಕವಾಗಿ ತೆಗೆದುಕೊಂಡು ಪರಿಪಾಲಿಸಬೇಕು. ಮತ ಅಂದ್ರೆ ಮತದ ಜೊತೆಗೆ ಯಾಚನೆ, ಮತದ ಜೊತೆಗೆ ಭಿಕ್ಷೆ, ಮತದ ಜೊತೆಗೆ ದಾನ, ಮತದ ಜೊತೆಗೆ ಸೆರಗೊಡ್ಡಿ, ಈ ಎಲ್ಲ ಪದಗಳು ಅಂಟ್ಕೊಂಡ್ಬಿಟ್ಟಿದಾವೆ. ಹೌದು, ಅವುಗಳು ನನ್ನ ದೃಷ್ಟಿಯಲ್ಲಿ ಅಪವ್ಯಾಖ್ಯಾನಕ್ಕೊಳಗಾಗಿದ್ದಾವೆ ಮತ್ತು ದುರ್ಬಳಕೆ ಆಗ್ತಿವೆ ಅಂತ. ಅದರಿಂದ ಇದು ದಾನ ಮಾಡಿ ಅರ್ಜಿಸುವಂತಹ ಪುಣ್ಯ ಅಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇದು ಮುಖ್ಯವಾಗಿ ಲಿಂಗ, ಜಾತಿ, ಧರ್ಮ, ಪ್ರಾಂತ್ಯ, ಹಣ, ಉಡುಗೊರೆ ಮುಂತಾದ ಯಾವುದೇ ತರದ ಆಮಿಷಕ್ಕೊಳಗಾಗದೆ, ಯಾವ ನೆಪವನ್ನು ಒಡ್ಡಿ ತಪ್ಪಿಸಿಕೊಳ್ಳದೆ ಒಬ್ಬ ಅರ್ಹ ಪ್ರಜೆ, ಒಬ್ಬ ಅರ್ಹ ಅಭ್ಯರ್ಥಿಗೆ ಗುಪ್ತವಾಗಿ ಮತ್ತು ನೇರವಾಗಿ, ಇದು ಬಹಳ ಮುಖ್ಯವಾದ್ದು, ಗುಪ್ತವಾಗಿರುತ್ತೆ ಮತ್ತು ನೇರವಾಗಿ, ಯಾರ ಮೂಲಕನೂ ತಲುಪಲ್ಲ, ನೀವು ನೇರವಾಗಿ ಅವನನ್ನು ಚಲಾಯಿಸ್ತೀವಿ. ಹೌದು. ಸೊ ಚಲಾಯಿಸುವಂತಹ ಸಂವಿಧಾನದತ್ತವಾದಂತಹ ಒಂದು ಘನವಾದ ಹಕ್ಕು ಇದು, ಪುಣ್ಯ ಪ್ರಾಪ್ತಿಯ ಪ್ರಶ್ನೆಯಲ್ಲ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಚುನಾವಣೆಗಳಲ್ಲಿ ಬುದ್ಧಿಭಾವಗಳ ಒಂದು ಸಮನ್ವಯದಿಂದ ಆಯ್ಕೆ ಮಾಡಬೇಕು. ಬುದ್ಧಿವಂತರಾಗೂ ಮತ್ತು ಭಾವನಾತ್ಮಕವಾಗಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗುತ್ತೆ. ಹೌದು. ಈ ಬುದ್ಧಿಭಾವಗಳ ಸಮತೋಲನ ಕಡಿಮೆ ಆದ್ರೆ ಅಪಾಯ. ನಮ್ಮಲ್ಲಿ ದುರದೃಷ್ಟವಶಾತ್ ಭಾವನಾತ್ಮಕವಾದಂತಹ ಪ್ರಾಧಾನ್ಯತೆ ಜಾಸ್ತಿ ಆಗಿಬಿಡುತ್ತೆ ಚುನಾವಣೆಗಳಲ್ಲಿ. ಇವುಗಳ ಸಮತೋಲನ ತುಂಬಾ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಭಾವ ಪ್ರಧಾನ ಸ್ವಲ್ಪ ಅಪಾಯಕಾರಿ, ತುಂಬಾ ಬುದ್ಧಿ ಪ್ರಧಾನವಾದರೂ ಕೂಡ ಅದು ವ್ಯರ್ಥ. ಹೀಗಾಗಿ ನಮ್ಮಗಳ ಒಂದು ಪ್ರಜಾಧರ್ಮ ಸರಿ ಹೋದ್ರೆ ಮಾತ್ರ ಆಳುವ ಪ್ರಭುಗಳ ಒಂದು ರಾಜಕೀಯ ಧರ್ಮ ತಂತಾನೆ ಸರಿ ಹೋಗುತ್ತೆ. ಆ ದೃಷ್ಟಿಯಿಂದ ಪ್ರಜಾಧರ್ಮ ಪರಿಪಾಲನೆ ಅಂದ್ರೆ ಅದು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಒಂದು ಗುರುತರ ಸಂಕೇತವಾಗಿರುವ ಚುನಾವಣೆಯಲ್ಲಿ ಮತ ತಪ್ಪದೇ ನೀಡೋದು. ಯಾಕೆಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಚುನಾವಣೆಗಳಲ್ಲಿರೋ ಉತ್ಸಾಹ ನಗರ ಪ್ರದೇಶಗಳಲ್ಲಿ ಕಾಣಿಸೋದಿಲ್ಲ. ಹೌದು ಸರ್. ಇದು ತುಂಬಾ ದುರಂತ ಇದು. ಯಾಕೆಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಮತ್ತು ಅದರಲ್ಲಿ ಬೇರೆ ಬೇರೆ ತರದ ಕಾರಣಗಳಿರಬಹುದು ಭಾಗವಹಿಸ್ತಾರೆ. ನಗರ ಪ್ರದೇಶಗಳಲ್ಲಿ ವಿದ್ಯಾವಂತರು, ಸುಶಿಕ್ಷಿತರು ಚುನಾವಣೆಯ ಸಮಯ ಬಂತು ಅಂದ್ರೆ ಹೊರಗೆ ಹೋಗೋಣ, ಪಿಕ್ನಿಕ್ ಮಾಡೋಣ, ಮನೇಲಿರೋಣ, ಸಿನಿಮಾ ನೋಡೋಣ, ಈ ತರದ ವೈಯಕ್ತಿಕವಾದಂತಹ ಅಂತ ಒಂದು ದುರುಪಯೋಗ ಮಾಡಿಕೊಂಡು ಮತಗಟ್ಟೆಗೆ ಹೋಗದೆ ಇರುವಂತದ್ದು, ಮತಗಟ್ಟೆಯಲ್ಲಿ ಒಂದು ಸ್ವಲ್ಪ ಕ್ಯೂ ನಿಂತು ಮತದಾನ ಮಾಡುವಂತಹ ವ್ಯವಧಾನವನ್ನ ಕಳ್ಕೊಂಡ್ಬಿಟ್ಟಿರೋದು ಎಲ್ರು ಅಂತ ಹೇಳ್ತಿಲ್ಲ, ಹೆಚ್ಚು ಶೇಕಡಾವಾರು ಪ್ರಮಾಣ ಮಾಡಿದಾಗ ಅದು ಬಹಳ ದುಃಖಕರವಾದದ್ದು.
ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರೀತಿಯ ಮತದಾರ ಬಂಧುಗಳು ತಪ್ಪದೆ ನಿಮ್ಮ ಮೆಚ್ಚಿನ ಅಭ್ಯರ್ಥಿಗೆ ಮತದಾನ ಮಾಡಬೇಕು. ಯಾವ ಮತಗಟ್ಟೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಮತಗಳು ಚಲಾಯಿಸಲ್ಪಡುತ್ತೋ ಅಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ, ನಿಜ, ಅಲ್ಲಿ ಮತದಾರ ಜಾಗೃತನಾಗಿದ್ದಾನೆ ಅನ್ನುವಂತಹ ಒಂದು ಸಂದೇಶ ಸಿಗುತ್ತೆ ನಮಗೆ. ಈ ದೃಷ್ಟಿಯಿಂದ ನಿಜವಾದ ಪ್ರಜಾಧರ್ಮ ಅಂದ್ರೆ ಸರಿಯಾಗಿ ಮತ ಚಲಾಯಿಸುವುದು ಮತ್ತು ಯಾವ ಆಮಿಷಗಳಿಗೆ ಒಡ್ಡಿಕೊಳ್ಳದೆ ಇರತಕ್ಕಂಥದ್ದು ಮತದಾನ ನಮ್ಮ ಹಕ್ಕು ಅಂತಕ್ಕಂಥದ್ದು. ಇನ್ನು ನಮ್ಮ ಜಿಲ್ಲೆಯಲ್ಲಿ ಈ ಸಲ ಪ್ರಥಮ ಬಾರಿಗೆ ಮತ ನೀಡಿರತಕ್ಕಂತಹ ಎಲ್ಲ ಯುವ ಮತದಾರರಿಗೆ ನಾನು ಚುನಾವಣಾ ಮತಗಟ್ಟೆಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇದೊಂದು ರೋಮಾಂಚಕಾರಿ ಘಟ್ಟ, ನಿಮಗೆ ರಾಷ್ಟ್ರದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದರ ಮೂಲಕ ನೀವು ಮತದಾರರು ಮಾತ್ರವಲ್ಲ ರಾಜಕೀಯ ಸಿದ್ಧಾಂತಗಳನ್ನು ರೂಪಿಸಿಕೊಳ್ಳುವಂತಹ ಹೊತ್ತು. ರಾಷ್ಟ್ರದ ಸಂವಿಧಾನ ಪ್ರಜಾಪ್ರಭುತ್ವದ ಎಲ್ಲ ಒಂದು ವಿಚಾರಗಳಲ್ಲಿ ಭಾಗವಹಿಸತಕ್ಕಂತಹ ನೇರವಾಗಿ ಪ್ರವೇಶ ಮಾಡತಕ್ಕಂತಹ ಒಂದು ಪ್ರವೇಶ ದ್ವಾರ ಇದು. ಹೌದು, ಅವರಿಗೆಲ್ಲ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ತಪ್ಪದೆ ಮತದಾನ ಮಾಡಿ. ನಾನು ಮೊದಲೇ ಹೇಳಿದ ಹಾಗೆ ಭಾವ ಮತ್ತು ಬುದ್ಧಿ ಎರಡರ ಬಳಕೆ ಸಮತೋಲನ ಇರಲಿ, ಆಗ ಬಹುಶಃ ಸರಿಯಾದ ಮತದಾನ ಆಗುತ್ತೆ. ಯಾಕಂದ್ರೆ ಬಹಳ ಸಲ ಸದ್ದು ಗದ್ದಲಗಳು ಹೆಚ್ಚಿ ಸತ್ಯ ಮರೆಮಾಚಿ ಹೋಗುತ್ತೆ. ನಿಜ, ಚುನಾವಣೆಗಳು ಅಂದ್ರೆ ಸದ್ದು ಗದ್ದ ಇದ್ದದ್ದೇ, ಆದ್ರೆ ಈ ಸದ್ದು ಗದ್ದಲದ ನಡುವೆ ಆತ್ಮಸಾಕ್ಷಿ, ನಾನು ಯಾರಿಗೆ ಮತದಾನ ಮಾಡ್ತಿದ್ದೇನೆ ಅನ್ನುವ ವಿವೇಕ ಶೂನ್ಯತೆ ಆಗಬಾರ್ದು. ಅದನ್ನ ಒಬ್ಬ ಮತದಾರ ಜಾಗೃತನಾಗಬೇಕು. ಯಾವಾಗ ತುಂಬಾ ನಾಯಿಸಿ ಆಗುತ್ತೆ ವ್ಯವಸ್ಥೆ, ಸದ್ದು ಗದ್ದಲದಲ್ಲಿ ಅನೇಕ ವಿಚಾರಗಳು ಕಣ್ಮರೆ ಆಗ್ಬಿಡುತ್ತೆ. ಆದ್ರಿಂದ ಸೂಕ್ಷ್ಮಮತಿಯಾದ ಮತದಾರ ತನ್ನನ್ನು ತಾನು ಈ ಎಲ್ಲ ಸದ್ದು ಗದ್ದಲಗಳಲ್ಲಿ ಕಾಪಾಡಿಕೊಂಡು ಎಲ್ಲ ರೀತಿಯ ಆಮಿಷಗಳಿಗೆ ಅತೀತನಾಗಿ ಮತ ಚಲಾಯಿಸಿ ಅಂತ ಹೇಳ್ತೀನಿ. ನೀವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಸರ್, ಈಗ ತಾವ್ ಹೇಳ್ದಾಗೇನೆ ಪ್ರತಿಯೊಬ್ಬರು ಮತವನ್ನ ಚಲಾಯಿಸಲೇಬೇಕು, ಅದರಲ್ಲೂ ಈ ಬಾರಿ ಯುವ ಸಮೂಹ ಪ್ರಪ್ರಥಮ ಬಾರಿಗೆ ಮತ ಚಲಾವಣೆಗೆ ಅಣಿ ಆಗ್ತಾ ಇದೆ. ಈ ನೀವು ಹೇಳಿದಂಥ ಅಂಶಗಳು ಏನಿವೆ, ನಮ್ಮ ಬುದ್ಧಿಯನ್ನು ಸರಿಯಾಗಿಟ್ಟುಕೊಂಡ್ರೆ, ನಮ್ಮ ಯೋಚನಾ ಲಹರಿ ಸರಿಯಾಗಿತ್ತು ಅಂದರೆ, ನಮ್ಮ ದೇಶಕ್ಕೆ ಯಾರು ಮತ್ತು ಎಂಥದ್ದು ಸರ್ಕಾರ ನಮಗೆ ಹಿತ ಅಂಥೇಳಿ ಅವರು ಯೋಚನೆ ಮಾಡುವಂಥ ಶಕ್ತಿ ಹೊಂದಿದ್ರೆ ಆಯ್ಕೆ ಪ್ರಕ್ರಿಯೆ ಚೆನ್ನಾಗಿರುತ್ತೆ ಅಂಥೇಳಿ. ಒಬ್ಬ ಹಿರಿಯ ಸಾಹಿತಿಯಾಗಿ ಮತ್ತು ಚಲನಚಿತ್ರ ರಂಗದಲ್ಲಿ ಇಷ್ಟು ವರ್ಷ ಜನಪರವಾಗಿ ಕೆಲಸ ಮಾಡಿದಂಥವ್ರು ನೀವು, ಅಂಥ ವ್ಯಕ್ತಿ ಯಾವಾಗ ಜನರ ಎದುರು ಬಂದು ಮಾತಾಡ್ತಾರೆ ಅವರಿಗೆ ಹೆಚ್ಚು ಅದರ ಬಗ್ಗೆ ವಿಶ್ವಾಸ ಮೂಡುತ್ತೆ ಹೌದು ಅಂಥೇಳಿ. ಹೀಗಿದ್ದಾಗ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಈಗಾಗಲೇ ಏಪ್ರಿಲ್ 26ನೇ ತಾರೀಕಿನ ಸಾರ್ವತ್ರಿಕ ಚುನಾವಣೆಗೆ ಮತವನ್ನು ಚಲಾಯಿಸಲಿಕ್ಕೆ ತಯಾರಿ ಆಗ್ತಾ ಇದೆ. ಜಿಲ್ಲಾಡಳಿತ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ, ಜೊತೆಗೆ ನೀವು ಕೂಡ ಇದ್ದೀರಿ. ಕೊನೆಯ ಹಂತದಲ್ಲಿ ನಮ್ಮ ಎಲ್ಲ ಮತದಾರರಿಗೆ ವೈಯಕ್ತಿಕವಾಗಿ ಮತ್ತು ಸ್ವೀಪ್ ಜೊತೆಗೂಡಿ ಏನೇನು ಮಾಡಬೇಕು ಅಂತ ಹೇಳಿ ತಾವು ಆಲೋಚನೆ ಮಾಡಿಕೊಂಡಿದ್ದೀರಿ ಸರ್? ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾದ ಒಂದು ಮಾತಿದೆ, ಅದೇನೆಂದ್ರೆ ನಮ್ಮ ವ್ಯವಸ್ಥೆ ಎಂಥ ಮನುಷ್ಯರನ್ನು ಸಿನಿಕರನ್ನಾಗಿ ಮಾಡುವ ರೀತಿಯಲ್ಲಿ ಇದೆ. ಅಯ್ಯೋ ಏನಾಗುತ್ತೆ ಈ ವ್ಯವಸ್ಥೆಯಿಂದ, ಏನಾಗುತ್ತೆ, ಯಾಕೆ ಓಟ್ ಹಾಕ್ಬೇಕು, ಯಾರು ಓಟ್ ಹಾಕಿದ್ರು ಅಷ್ಟೇ, ಅಥವಾ ನನ್ನ ಒಂದು ಓಟ್ ಏನ್ ಮಾಡುತ್ತೆ, ನನ್ನೊಂದು ಓಟಲ್ಲಿ ಏನಾಗುತ್ತೆ, ನಾನ್ ಯಾಕೆ ಹಾಕ್ಬೇಕು, ಈ ತರದ ನಿರಾಶೆಯ ಸಿನಿಕತೆಯ ಒಂದು ನೈರಾಶ್ಯ ಭಾವ ಬಹಳ ಬೇಗ ಸ್ಪ್ರೆಡ್ ಔಟ್ ಆಗುತ್ತೆ. ಅದನ್ನ ದುರುಪಯೋಗ ಮಾಡ್ಕೊಳ್ತೀರಿ, ಅದನ್ನು ಸ್ಪ್ರೆಡ್ ಔಟ್ ಮಾಡತಕ್ಕಂತ ಒಂದು ಗುಂಪು ಕೂಡ ಇದೆ. ಈ ಸಿನಿಕ ನಿರಾಶೆ ಭಾವದಿಂದ ನಮ್ಮ ಯುವ ಜನತೆ, ಯುವ ಮತದಾರ ದೂರ ಉಳಿಬೇಕು. ನೋಡಿ, ವಯಸ್ಸಾದವರು ಹಳ್ಳಿಗಾಡಿನಲ್ಲಿ ನಡ್ಕೊಂಡು ಬಂದು ಕ್ಯೂ ನಿಂತು ಮತಗಟ್ಟೆಗಳಲ್ಲಿ ಕೆಲವು ತೊಂದರೆಗಳಿರಬಹುದು, ಅದು ಪ್ರತಿ ಚುನಾವಣೆ ಹಂತದಲ್ಲಿ ಅದನ್ನು ಸರಿಪಡಿಸಲಾಗ್ತಾ ಇರುತ್ತೆ ಇರಬಹುದು. ಆ ಒಂದು ಸಣ್ಣ ಪುಟ್ಟ ನೆಪಗಳನ್ನು ಒಡ್ಡಿ ಸಿನಿಕರಾಗದೆ ನಾವು ಮತಗಟ್ಟೆಗೆ ಬರಬೇಕು. ಯಾಕೆಂದ್ರೆ ಇದು ನೀವು ಮತ್ತು ನೀವು ಹಾಕುವ ಅಭ್ಯರ್ಥಿಯ ಮಧ್ಯೆ ನಡೆಯುವಂತ ಕೇವಲ ಮತ ಚಲಾಯಿಸುವ ಪ್ರಕ್ರಿಯೆ ಅಲ್ಲ, ಇಡೀ ರಾಷ್ಟ್ರವನ್ನ ಮುಂಚೂಣಿಗೆ ಕರೆದುಕೊಂಡು ಹೋಗ್ತಕ್ಕಂತಹ, ರಾಷ್ಟ್ರದ ಭವಿಷ್ಯವನ್ನು ರೂಪಿಸ್ತಕ್ಕಂಥ, ಆ ಮೂಲಕ ಮುಂದಿನ ತಲೆಮಾರುಗಳನ್ನು ರೂಪಿಸ್ತಕ್ಕಂಥ. ಯಾಕಂದ್ರೆ ಒಂದು ಸರ್ಕಾರ ಬಂದ್ರೆ ನೂರಾರು ಯೋಜನೆಗಳು ಬರುತ್ತೆ, ಮುಂದಿನ ಕೆಲವು ವರ್ಷಗಳ ಕಾಲ ಅದು ಸಂಚಲನ ಮಾಡುತ್ತೆ, ಅನೇಕ ಸರಿ ತಪ್ಪುಗಳ ನಡೆಯೇ ಒಂದು ಸರ್ಕಾರ ನಿರ್ವಹಿಸ್ತಾ ಹೋಗುತ್ತೆ. ಅದಕ್ಕೆ ಅದ್ಭುತವಾಗಿ ನಮ್ಮ ಸಂವಿಧಾನ ಒಂದು ಚುನಾವಣೆಗೆ ಒಂದು ಕಾಲ ನಿಗದಿ ಮಾಡಿ ಆ ಕಾಲದೊಳಗೆ ಅದನ್ನು ನಡೆಸಬೇಕು, ತಪ್ಪಾದ್ರೆ ಅವರನ್ನು ಬದಲಾಯಿಸಬೇಕು ಅಂತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಇದು ಒಂದು ಮತದ ಪ್ರಶ್ನೆ ಅಲ್ಲ, ಆದ್ರಿಂದ ಪ್ರತಿಯೊಬ್ಬರೂ ಕೂಡ ಇದು ನಿಮ್ಮ ಹಕ್ಕು. ನೀವು ಹಕ್ಕನ್ನ ಕಳ್ಕೊಂಡ್ರೆ ದೊಡ್ಡ ಕರ್ತವ್ಯ ಲೋಪ ಆಗುತ್ತೆ. ಯಾವ ವ್ಯವಸ್ಥೆ ಸರಿ ಇದೆ, ಎಲ್ಲ ವ್ಯವಸ್ಥೆನೂ ದೋಷಗಳಿರುತ್ತೆ, ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಯಾವ ವ್ಯವಸ್ಥೆಯನ್ನು ಬಿಟ್ಟಿದ್ದೇವೆ, ಇಲ್ಲ ಬಿಡಕ್ಕಾಗಲ್ಲ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತೇವೆ. ಹೌದು, ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ಅನೇಕ ಅಪಸ್ವರಗಳಿದೆ. ಅದ್ರ ಮದುವೆ ಮಾಡ್ಕೊಳ್ಳೋ ನೀತಿಯಾ? ಇಲ್ಲ. ಖಾಸಗಿ ಜೀವನದಲ್ಲಿ ಎಲ್ಲಾ ತರದ ಪ್ರಕ್ರಿಯೆಗಳನ್ನ ಆಚರಿಸಿಕೊಳ್ಳೋ ನಾವು ಸಾರ್ವಜನಿಕವಾಗಿ ನಡ್ಕೊಳ್ಬೇಕಾದಂಥದ್ದು ಇದು ಬಹಳ ಮುಖ್ಯವಾದದ್ದು. ಇದು ನೇರವಾಗಿ ಮತ್ತು ಪರೋಕ್ಷವಾಗಿ ಜ್ಞಾತಾಜ್ಞಾತವಾಗಿ ರಾಷ್ಟ್ರದ ರಾಜಕಾರಣವನ್ನು ಮುನ್ನಡೆಸತಕ್ಕಂತಹ ಒಂದು ದೊಡ್ಡ ಪ್ರೋಸೆಸ್ ಇದು.
ಅದು ಯಾವ ಸ್ತರದ ರಾಜಕಾರಣ ಆಗಿರಲಿ, ಯಾವ ಸ್ತರದ ಚುನಾವಣೆಗಳಾಗಿರಲಿ, ಹೌದು ನಾನು ಹೇಳೋದು ವಿಧಾನಸಭೆ ಚುನಾವಣೆ ಆಗಿರಲಿ, ಲೋಕಸಭಾ ಚುನಾವಣೆ ಆಗಿರಲಿ, ನಮ್ಮ ಮತ ಅಮೂಲ್ಯ. ಈ ಅಮೂಲ್ಯ ಮತವನ್ನ ಬುದ್ಧಿ ಮತ್ತು ಭಾವಗಳ ಒಂದು ಕುವೆಂಪು ಹೇಳೋ ಹಾಗೆ ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಅಂತ ಹೇಳ್ತಾರೆ. ಅವೆರಡರ ಸಮನ್ವಯ ಇಟ್ಕೊಂಡು ಮಾಡಬೇಕು. ತುಂಬಾ ಭಾವನಾತ್ಮಕವಾದಂತಹ ಯೋಚನಾ ಕ್ರಮವೂ ಅಲ್ಲ, ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋ ಕ್ರಮವೂ ಅಲ್ಲ. ಅವುಗಳ ಸಮ್ಮಿಲನದಿಂದ ನಾವು ಮತ ಚಲಾಯಿಸಬೇಕು. ಆಗ ಮಾತ್ರ ಒಬ್ಬ ಮತದಾರ ಸಮಚಿತ್ತನಾಗಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಎಲ್ಲರ ಹಕ್ಕು. ಯಾಕೆಂದ್ರೆ ನಮ್ದೊಂದು ಪ್ರಜಾಪ್ರಭುತ್ವವಾದಿ ರಾಷ್ಟ್ರ, ಇಲ್ಲಿರತಕ್ಕಂಥ ವ್ಯವಸ್ಥೆ ಅಂತದ್ದು ಈ ಹಕ್ಕನ್ನ ಚಲಾಯಿಸಿ ಅಂತ ಹೇಳಿ ನನ್ನ ಪ್ರೀತಿಯ ಎಲ್ಲ ಮತದಾರರಿಗೆ, ವಿಶೇಷವಾಗಿ ಯುವ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೀವು ಬಹಳ ಮುಖ್ಯವಾದಂತಹ ಒಂದು ಆಯಾಮವನ್ನ ನೀವು ತಲುಪ್ತಾ ಇದ್ದೀರಿ. ಇದು ನಿಮ್ಮನ್ನು ಮತ್ತೆ ಮುಂದೆ ಕರ್ಕೊಂಡು ಹೋಗಿ ನಿಮ್ಮನ್ನು ರಾಷ್ಟ್ರ ನಾಯಕರನ್ನಾಗಿ ಮಾಡಬಹುದು. ನೀವು ಅಭ್ಯರ್ಥಿ ಆಗಬಹುದು ಮುಂದೊಮ್ಮೆ. ಆ ಪ್ರೋಸೆಸ್ ನಲ್ಲಿ ನೀವು ಅದನ್ನು ಭಾಗವಹಿಸಬೇಕು. ಅದನ್ನ ಆನಂದಿಸಿ ರೋಮಾಂಚನಗೊಳ್ಳಿ. ಮತ ನೀಡುವ ಕ್ಷಣ ಅತ್ಯಂತ ರೋಮಾಂಚಕಾರಿ ಘಟನೆ ನಿಮ್ಮ ಜೀವನದಲ್ಲಿ ಅಂತ ಭಾವಿಸಬೇಕು. ಅತ್ಯಂತ ಪವಿತ್ರವಾದ ಕ್ಷಣ ಅಂತ ಭಾವಿಸಬೇಕು. ಅತ್ಯಂತ ಮಹತ್ವದ ಕ್ಷಣ ಅಂತ ನಾವು ಭಾವಿಸಬೇಕು. ನಮ್ಮ ಪ್ರಜ್ಞಾವಂತ ಮತದಾರರಿಗೆ, ವಿಶೇಷವಾಗಿ ಮಂಡ್ಯ ಮತದಾರ ಎಷ್ಟು ಸೂಕ್ಷ್ಮ ಅಂದ್ರೆ ಅವನಿಗೆ ಯಾವ ಉಪದೇಶದ ಯಾವ ಕಿವಿಮಾತಿನ ಅಗತ್ಯವೂ ಇಲ್ಲ. ಅಷ್ಟರ ಮಟ್ಟಿಗೆ ಈ ಒಬ್ಬ ಸಾಧಾರಣ ಮುಗ್ಧ ರೈತ ಕೂಡ ಅವನದೇ ಆದಂತಹ ರಾಜಕೀಯ ಮೀಮಾಂಸೆಯನ್ನು ಹೊಂದಿರ್ತಾನೆ, ಅವನದೇ ಆದ ರಾಜಕೀಯ ಜಿಜ್ಞಾಸೆಯನ್ನು ಹೊಂದಿರ್ತಾನೆ. ಅದರಿಂದ ನಾನು ಔಪಚಾರಿಕವಾಗಿ ಮಾತುಗಳನ್ನ ರಾಯಭಾರಿಯಾಗಿ ಮಾತಾಡ್ತಿದ್ದೇನೆ ಅಷ್ಟೇ. ಬನ್ನಿ, ಎಲ್ಲರೂ ಮತದಾನ ಮಾಡಿ. ಇದು ನನ್ನ ಪ್ರೀತಿಯ ಆಹ್ವಾನ. ನೀವು ಹೇಳಿದಾಗೇನೆ ಕೆಲವೊಂದು ವಿಷಯಗಳನ್ನ ಬಾರಿ ಬಾರಿ ನೆನಪಿಸಿದಾಗ ಅದು ನಮ್ಮ ತಲೆಯಲ್ಲಿ ಉಳಿಯುತ್ತೆ ಅಂತ ಹಿರಿಯರು ಹೇಳ್ತಾರೆ. ನೋಡಿ ಪ್ರಭು, ನಾನು ಈಗ ತರಗತಿಯಲ್ಲಿ ತಾನೆ ಬಂದೆ. ಒಬ್ಬ ವಿದ್ಯಾರ್ಥಿ ನನಗೆ ಅದೇ ಪ್ರಶ್ನೆ ಕೇಳ್ದ, ಏನಾಗುತ್ತೆ ಸರ್ ಅಂತ. ಓಕೆ, ನನ್ನ ಇಡೀ ತರಗತಿ ಅವನ ಮನ ಒಲಿಸೋದಾಯ್ತು. ನೋಡಪ್ಪ, ನೀನು ಯಾರಿಗೆ ಓಟ್ ಹಾಕು ಅಂತ ನಾನು ಹೇಳ್ತಾ ಇಲ್ಲ, ಓಟ್ ಹಾಕು ಅಂತ ಹೇಳ್ತಾ ಇದ್ದೇನೆ. ಯಾರಿಗೆ ಓಟ್ ಹಾಕು ಅನ್ನೋದು ನಿನ್ನ ಆಯ್ಕೆ, ನಾನಲ್ಲಿ ಪ್ರವೇಶ ಮಾಡಲ್ಲ. ಹೌದು, ಮತ್ತೆ ಅದು ಗುಪ್ತವಾಗಿರುವಂತದ್ದು, ಅದು ಅವನ ಆಯ್ಕೆ ಆಗಿರೋದು ಮತ್ತು ನೇರವಾಗಿರೋದು, ಯಾರ ಮೂಲಕವೂ ಹೋಗಲ್ಲ ಅದು. ನೀವು ನೇರವಾಗಿ ನಿಮ್ಮ ಅಭ್ಯರ್ಥಿ ಕೊಟ್ಟಿರ್ತೀರಿ, ಗುಪ್ತವಾಗಿ ಕೊಟ್ಟಿರ್ತೀರಿ. ನಿಜ. ಅದರಿಂದ ಎಲ್ಲ ವೇದಿಕೆಗಳಲ್ಲ ನಿನ್ನ ಹೇಳ್ತಾ ಇರ್ತೀನಿ. ನಾನೀಗ ರಾಯಭಾರಿ ಆಗಿರುವುದು ಒಂದು ಸಂದರ್ಭ ಅಷ್ಟೇ. ತರಗತಿ ಕೋಣೆಯಲ್ಲಿ ಇದನ್ನ ನಾನು ಬಹಳ ಸಲ ಹೇಳ್ತೇನೆ. ತರುಣರು ಏನಾಗ್ತಿದೆ ಅಂದ್ರೆ ಮತದಾನದ ಮಹತ್ವವೇ ಗೊತ್ತಿಲ್ಲ ಕೆಲವರಿಗೆ. ಪಾಪ, ಇವತ್ತು ಕೂಡ ನನ್ನ ತರಗತಿಯಲ್ಲಿ ಅದನ್ನ ಮಾತನಾಡಿದೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನೀವು ಹೇಳಿದ ಹಾಗೆ ಇರುವ ನಿಯಮಾವಳಿಗಳನ್ನ, ಇರುವ ವಿಷಯಗಳನ್ನ ಮತ್ತೆ ಮತ್ತೆ ಹೇಳುವುದರಿಂದ ಅವರ ಚಿತ್ತಬುದ್ಧಿಯಲ್ಲಿ ಮಾತುಗಳು ಮುದ್ರೆಯೊತ್ತಿ ಅವರಿಗೆ ಓಹೋ ಇದು ಮಹತ್ವದ್ದು ಅಂತ ಅನ್ಕೊಳ್ತಾರೆ. ಆ ಒಂದು ಗಾಂಭೀರ್ಯ ಅವರಿಗೆ ಪ್ರಾಪ್ತಿಯಾಗುತ್ತೆ. ಈ ನಿಮ್ಮ ಮಾತುಗಳು ಕೂಡ ಇವತ್ತು ಯಾರು ನಮ್ಮ ಲಕ್ಷಾಂತರ ಕೇಳುಗರು ಕೇಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಮುದ್ರೆ ಖಂಡಿತ ಒತ್ತುತ್ತೆ ಅಂತ ಹೇಳಿ ನಾನು ಆಶಿಸ್ತೀನಿ ಸರ್. ನಮ್ಮೊಂದಿಗೆ ಇಷ್ಟೊತ್ತು ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಲಯದ ಪರವಾಗಿ ಮತ್ತೆ ಎಲ್ಲಾ ಶ್ರೋತೃಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಎಲ್ಲಾ ಕೇಳುಗರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೆಯಲಿ, ಎಲ್ಲ ಮತದಾರರು ಅಧಿಕ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬರಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಗಳಾಗಿರುವ ಹಿರಿಯ ಸಾಹಿತಿ, ಚಲನಚಿತ್ರ ಕಥೆ ಬರಹಗಾರ ಹಾಗೂ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮಾಡಿದವರು ಪ್ರಭುಸ್ವಾಮಿ ಮಳಿಮಾಠ್. ಮತ ಹಾಕೋಣ, ಬನ್ನಿ. ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.